ಎಲ್ಲ ಸ್ಪರ್ಧಾ ಮಿತ್ರರಿಗೆ ಇನ್ನೊಮ್ಮೆ ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಗೆಳೆಯ ವಿಜಯೇಂದ್ರ ಎಂ ಮಹಿಷಿ. ಕ್ಲಾಸಿಕ್ ಮಹಾಸಂಸ್ಥೆಯಲ್ಲಿ ಟ್ರಾನ್ಸ್ಲೇಷನ್, ಪ್ರಿಚಿ ರೈಟಿಂಗ್, ಸ್ಪೋಕನ್ ಇಂಗ್ಲಿಷ್, ಇಂಟರ್ವ್ಯೂ ಸ್ಕಿಲ್ಸ್ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ತರಗತಿಗಳನ್ನ ಮಾಡ್ತಾ ಇದ್ದೀನಿ. ಎಜುಕೇಷನಲಿ ಐ ಎಮ್ ಆನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್. ಆಲ್ಸೋ ಐ ಹ್ಯಾವ್ ಕಂಪ್ಲೀಟೆಡ್ ಎಂ ಎ ಇನ್ ಇಂಗ್ಲಿಷ್ ಆ್ಯಂಡ್ ಎಂ ಬಿ ಎ ಇನ್ ಮಾರ್ಕೆಟಿಂಗ್. ಬಟ್ ಇನ್ ಟು ದ ಒನ್ ಆಫ್ ದ ನೋಬಲೆಸ್ಟ್ ಪ್ರೊಫೆಷನ್, ದಟ್ ಈಸ್ ಟೀಚಿಂಗ್ ಪ್ರೊಫೆಷನ್. ಇನ್ನು ಕೆಲವೇ ದಿನಗಳಲ್ಲಿ 545 PSI ಹುದ್ದೆಗಳ ಮರು ಪರೀಕ್ಷೆ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ರಿವಿಷನ್ ಆಗಲಿ, ನಮ್ಮ ಎಲ್ಲ ಆಕಾಂಕ್ಷೆಗಳಿಗೆ ಸಹಾಯ ಆಗಲಿ ಎಂಬ ನಮ್ಮ ಒಂದು ಸಣ್ಣ ಅಳಿಲು ಸೇವೆಯನ್ನ ಮಾಡ್ತಾ ಇದ್ದೀವಿ. ಈ ಹಿಂದೆ ಭಾಗ 1, 2, 3 ಡೂ ರೂಪ, ಬಿ ರೂಪ, ಬಿ ಪ್ಲಸ್ ಡೂ ರೂಪದ ವಾಕ್ಯಗಳನ್ನ ಬೇರೆ ಬೇರೆಯಾಗಿ ಮಾಡಿದ್ವಿ. ಇನ್ನೊಂದು ರೂಪ ಹ್ಯಾವ್ ಅಂದ್ರೆ ಹೊಂದುವುದು. ಇನ್ನೊಮ್ಮೆ ರಿವಿಷನ್ ಮಾಡೋಣ. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ, ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್ ಅಥವಾ ಕ್ರಿಯೆ ಇದ್ರೆ ಡೂ ರೂಪ, ಮೇನ್ ವರ್ಬ್ ಬಳಕೆ ಮಾಡು. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಇರುವಿಕೆ, ಅಸ್ತಿತ್ವ ಇದ್ದಾಗ ಬಿ ರೂಪ, ಹೆಲ್ಪಿಂಗ್ ವರ್ಬ್ ಬಳಕೆ ಮಾಡು. ಮೇನ್ ವರ್ಬ್ಗಳು ಇರೋದು ಸಹಸ್ರಾರು, ಹೆಲ್ಪಿಂಗ್ ವರ್ಬ್ ಇರುವುದು 16. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಪರೋಕ್ಷ ಕ್ರಿಯೆ, ಇನ್ಡೈರೆಕ್ಟ್ ಆಕ್ಷನ್ ಇದ್ದಾಗ ಬಿ ಪ್ಲಸ್ ಡೂ ರೂಪ, ಅವಾಗ ಹೆಲ್ಪಿಂಗ್ ವರ್ಬ್ ಪ್ಲಸ್ ಬಳಕೆ ಮಾಡು. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಹೊಂದು ಅಂತ ಪದ ಇದ್ದಾಗ ಹ್ಯಾವ್ ರೂಪ, ಇಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಬಳಕೆ ಮಾಡು. ಅಂತದ್ದು ಹ್ಯಾವ್ ಅನ್ನ ಐ, ಯು, ದೇ ಮತ್ತು ವಿಗೆ ಬಳಕೆ ಮಾಡ್ತೀವಿ. ಐ, ಯು, ದೇ ಮತ್ತು ವಿಗೆ ಬಳಕೆ ಮಾಡ್ತೀವಿ. ಹ್ಯಾಸ್ ಅನ್ನ ಹಿ, ಶಿ, ಇಟ್ಗೆ ಬಳಕೆ ಮಾಡ್ತೀವಿ. ಹಿ, ಶಿ, ಇಟ್, ರೈಟ್? ಸೊ ಅದು ಹೊಂದಿರುತ್ತದೆ ಅಥವಾ ಹೊಂದಿದೆ, ಇಟ್ ಹ್ಯಾಸ್. ಅವಳು ಹೊಂದಿರುತ್ತಾಳೆ ಅಥವಾ ಹೊಂದಿದ್ದಾಳೆ, ಶಿ ಹ್ಯಾಸ್. ಅವನು ಹೊಂದಿರುತ್ತಾನೆ ಅಥವಾ ಹೊಂದಿದ್ದಾನೆ, ಹಿ ಹ್ಯಾಸ್. ನಾವು ಹೊಂದಿರುತ್ತೇವೆ ಅಥವಾ ಹೊಂದಿದ್ದೇವೆ, ವಿ ಹ್ಯಾವ್. ಅವರು ಹೊಂದಿದ್ದಾರೆ ಅಥವಾ ಹೊಂದಿರುತ್ತಾರೆ, ದೇ ಹ್ಯಾವ್. ಅವುಗಳು ಹೊಂದಿರುತ್ತವೆ ಅಥವಾ ಹೊಂದಿವೆ ಅಥವಾ ಹೊಂದಿದ್ದಾವೆ, ದೇ ಹ್ಯಾವ್. ದೇಗೆ ಎರಡರ್ಥ, ನೀನು ಹೊಂದಿರುತ್ತಿ ಅಥವಾ ಹೊಂದಿದ್ದಿ, ಯು ಹ್ಯಾವ್. ಇದಕ್ಕೆ ಇನ್ನೊಂದು ಅರ್ಥ, ನೀವು ಹೊಂದಿರುತ್ತೀರಿ ಅಥವಾ ನೀವು ಹೊಂದಿದ್ದೀರಿ, ಯು ಹ್ಯಾವ್. ನಾನು ಹೊಂದಿರುತ್ತೇನೆ ಅಥವಾ ಹೊಂದಿದ್ದೇನೆ, ಐ ಹ್ಯಾವ್. ಓಕೆ, ಸೊ ಈ ರೀತಿ ಬಳಕೆ ಮಾಡುವಂಥದ್ದು. ಇನ್ನ ಈ ಪದ ಆಧಾರಿತವಾಗಿ ವಾಕ್ಯಗಳು, ಇದು ಬಹಳ ಸರಳವಾದದ್ದು ಮೈ ಡಿಯರ್ ಫ್ರೆಂಡ್ಸ್. ಸ್ವಲ್ಪ ಹೋಲಿಕೆ ಮಾಡಿದಾಗ, ಓಕೆ, ಹೋಲಿಕೆ ಮಾಡುವ ಅಗತ್ಯವಿಲ್ಲ, ಅಂದ್ರೂ ಈ 4 ರೂಪಗಳು, ಇದು ಒಂದು ವೇಗವಾಗಿ ಆಗುವಂತಹ ಭಾಷಾಂತರದ ವಾಕ್ಯದ ರೂಪ ಆಗಿದೆ ಹ್ಯಾವ್ ರೂಪ. ನಂಬರ್ 1 ಎಕ್ಸಾಂಪಲ್ ನೋಡ್ಕೊಂಡ ಹ್ಯಾವ್ ರೂಪದಲ್ಲಿ, ವಾಟ್ ಈಸ್ ಅ ಸೆಂಟೆನ್ಸ್? ಭಾರತವು ಅನೇಕಾನೇಕ ಸಂಸ್ಕೃತಿಗಳು, ಕೋಮ, ತೀರ್ಥಯಾತ್ರಾ ಸ್ಥಳಗಳು, ಕೋಮ, ಮರುಭೂಮಿಗಳು, ಕೋಮ, ಕಣಿವೆಗಳು, ಸರೋವರಗಳು ಮತ್ತು ಸಾಗರಗಳನ್ನು ಹೊಂದಿದೆ. ಓಕೆ, ಎಸ್, ನಿಯಮ ಅದೇ. ನಂಬರ್ 1, ಅನುವಾದವನ್ನ ಆರಂಭಿಸುವ ಪದ ಅಥವಾ ಭಾಷಾಂತರವನ್ನು ಆರಂಭಿಸುವ ಪದ ಅಥವಾ ನನ್ನ ಪದ ಅಥವಾ ಕರ್ತೃಪದ. ಆಮೇಲೆ ಕೊನೆಯ ಪದ ಇಲ್ಲಿ ಯಾವ್ದಿದೆ? ಹೊಂದಿದೆ. ಕರ್ತೃಪದ ಭಾರತವು, ಭಾರತವು ಏಕವಚನ ಇರುವುದರಿಂದ ಸರ್ವನಾಮ ಇಟ್ ಬರುತ್ತೆ. ಅದು ಅಥವಾ ಇದು ಹೊಂದಿದೆ, ಹೊಂದು ಇದ್ದಾಗ ಹ್ಯಾಸ್, ಹ್ಯಾಸ್ ಅಥವಾ ಹ್ಯಾವ್. ಸೊ ಇಂಡಿಯಾ ಅಂತ ಇದ್ದಾಗ ಹ್ಯಾಸ್ ಬಳಕೆ ಮಾಡ್ಬೋದು, ಒಮ್ಮೊಮ್ಮೆ ಹ್ಯಾವ್ ಅನ್ನು ಬಳಕೆ ಮಾಡಲಾಗುತ್ತೆ. ಸೊ ಇಲ್ಲಿ ಇಂಡಿಯಾ ಕರ್ತೃಪದ, ಹ್ಯಾಸ್ ಕೊನೆಯ ಪದ, ಇಂಡಿಯಾ ಹ್ಯಾಸ್. ಇನ್ನ ಬಾಕಿವೆಲ್ಲ ಉಳಿದ ಪದಗಳನ್ನ ವಿರುದ್ಧ ದಿಕ್ಕಿನಲ್ಲಿ ನೋಡ್ತಾ ಹೋಗಿ. ಏನೇನು ಹೊಂದಿದೆ? ಅನೇಕಾನೇಕ, ಇಲ್ಲಿ ಏನ್ ಮಾಡಿದ್ದಾರೆ? ಅನೇಕ ಪ್ಲಸ್ ಅನೇಕ ಈಸ್ ಈಕ್ವಲ್ ಟು ಅನೇಕಾನೇಕ. ನಿಮ್ಗೆ ಗೊತ್ತಿರಬಹುದು ಸವರ್ಣ ದೀರ್ಘ ಸಂಧಿ. ಅನೇಕ ಅಂತ ನೀವು ಡಿಕ್ಷನರಿ ನಿಘಂಟದಲ್ಲಿ ನೋಡಿದಾಗ ಇದಕ್ಕೆ ಸವರಲ್ ಅಂತ ಮೀನಿಂಗ್ ಇದೆ, ಮೆನಿ ಅಂತ ಮೀನಿಂಗ್ ಇದೆ, ಒಮ್ಮೊಮ್ಮೆ ಡಿಫರೆಂಟ್ ಅಂತ ಮೀನಿಂಗ್ ಇದೆ. ಅಕಾರ್ಡಿಂಗ್ ಟು ಕಾಂಟೆಕ್ಸ್ಟ್, ಅಕಾರ್ಡಿಂಗ್ ಟು ಸಿಚುವೇಶನ್, ಸನ್ನಿವೇಶದ ಅನುಗುಣವಾಗಿ. ಓಕೆ, ಇಲ್ಲಿ
ಸವರನ್ ಅಂತ ತಗೊಳ್ಳ, ಮೆನಿ ಅಂತ ತಗೊಳ್ಳ, ಇನ್ನು ಬಾಕಿವೆಲ್ಲ ಸಂಸ್ಕೃತಿಗಳು ನಂಬರ್ ಒನ್ ಅಂತ ಹೆಸರಿಟ್ಟುಕೊಳ್ಳ, ಈಸಿ ಆಗುತ್ತೆ. ಬಹಳ ನಾಮಪದ ಕೊಟ್ಟಿದ್ದಾರೆ, ವೊಕ್ಯಾಬರಿ ಬಹಳ ಇದೆ, ಗಲಿಬಿಲಿಗೊಳ್ಬೇಡಿ. ಪ್ರತಿನಿತ್ಯ ಅಷ್ಟಷ್ಟು ವೊಕ್ಯಾಬುಲರಿಯನ್ನ ಬೇರೆ ಬೇರೆ ಸಾಹಿತ್ಯಗಳಿಂದ ಮೂಲಗಳಿಂದ ನಾವು ಸಂಗ್ರಹಿತ ಮಾಡ್ತಾ ಹೋದ್ರೆ ಒಳ್ಳೆ ಪದ ಸಂಪತ್ತನ್ನ ಮಾಡಬಹುದು. ಇಲ್ಲಿ ಒಂದನೇದ್ದು ಸಂಸ್ಕೃತಿಗಳು, ಎರಡನೇದ್ದು ತೀರ್ಥಯಾತ್ರಾ ಸ್ಥಳಗಳು, ಮೂರನೇದ್ದು ಮರುಭೂಮಿಗಳು, ನಾಲ್ಕನೇದ್ದು ಕಣಿವೆಗಳು, ಐದನೇದ್ದು ಸರೋವರಗಳು, ಮತ್ತು ಆರನೇದ್ದು ಸಾಗರಗಳು ಅಂತ ಕೊಟ್ಟಿದ್ದಾರೆ. ಇದನ್ನ ಹೆಂಗೆ ಈಸಿ ಮಾಡ್ಕೋಬೇಕು ಸ್ನೇಹಿತರೆ? ಓಕೆ, ಇನ್ ಅನೇಕ ಅನೇಕ ಗೊತ್ತಾಯ್ತು. ಸವರದ ತೊಮ್ಮೆನಿ ಆದ್ರೆ ಒಂದೇ ಸಾರಿ ಬರೆದ್ರೆ ಸಾಕು, ವರ್ಡ್ ಟು ವರ್ಡ್ ಪದದಿಂದ ಪದ ಭಾಷಾಂತರ ಇಲ್ಲ, ವಾಕ್ಯದಿಂದ ವಾಕ್ಯಕ್ಕೆ ಭಾಷಾಂತರ ಇದೆ, ಪೂರ್ಣ ವಿರಾಮದಿಂದ ಪೂರ್ಣ ವಿರಾಮ. ಅನೇಕ ಅನೇಕ ಅಂತ ಕೊಟ್ಟಿದ್ರು ಸವರಲ್ ಅಥವಾ ಮೆನಿ ಅಥವಾ ಡಿಫ್ರೆಂಟ್ ಬರಿಬಹುದು, ಒಂದೇ ಸಾರಿ ಬರೆದ್ರೆ ಸಾಕು. ಸೊ ಈ ರೀತಿ ಬರೆದಾಗ, ಆದ್ದರಿಂದ ಈ ರೀತಿ ಬರೆದಾಗ ಏನಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್, ಇಂಡಿಯಾ ಹ್ಯಾಸ್ ಏನನ್ನ ಸವರಲ್ 1, 2, 3, 4, 5, and 6. ಇದರ ಸಂಕ್ಷಿಪ್ತ ರೂಪ ಏನಾಗುತ್ತೆ ನೋಡಿ, ಈಸಿ ಮಾಡ್ಕೊಳ್ಳಿ. ಕರ್ತು ಪದ ಅಥವಾ ಅನುವಾದವನ್ನು ಆರಂಭಿಸುವ ಪದ ಇಂಡಿಯಾ, ಕೊನೆಯ ಪದ ಹ್ಯಾಸ್. ಏನನ್ನ ಹೊಂದಿದೆ? ಅನೇಕಾನೇಕ, ಸವರಲ್, 1, 2, 3, 4, 5, and 6. ನಾಳೆ 12 ಕೊಡಬಹುದು, 1, 2, 3, 4, 5, 6, 7, 8, 9, 10, 11, and 12. ಅಯ್ಯೋ ದೊಡ್ಡ ವಾಕ್ಯ, ಸೋ ವಾಟ್, ಬರುತ್ತೆ, ಯು ಕ್ಯಾನ್ ಡೂ ಇಟ್. ಅಧ್ಯಯನ ಮಾಡಿರ್ತೀರಾ, ಪ್ರಶ್ನೆ ಪೇಪರ್ ಅನ್ನ ಕ್ವಶನ್ ಪೇಪರ್ ಅನ್ನ ಓದಿದ ತಕ್ಷಣ ಐ ಕ್ಯಾನ್ ಡೂ ಇಟ್ ಅಂತ ಅನ್ಕೊಳ್ಳಿ, ಅವಶ್ಯವಾಗಿ ನೆನಪಾಗುತ್ತೆ. ಸೊ ಏನಂತ ಬರೀಬಹುದು, ವಾಟ್ ಈಸ್ ಅ ಸಿಂಪಲ್ ಫಾರ್ಮ್, ಇಂಡಿಯಾ ಹ್ಯಾಸ್ ಸವರಲ್ 1, 2, 3, 4, 5, and 6. ಆ 1, 2, 6 ಗಳನ್ನ ಪದ ಸಂಪತ್ತನ್ನ ನಾವು ಬರೀಲೇಬೇಕು. ಸಂಸ್ಕೃತಿಗಳು, ಯುನೋ ಕಲ್ಚರ್ಸ್, ತೀರ್ಥಯಾತ್ರಾ ಸ್ಥಳಗಳು, ಪಿಲ್ಗ್ರಿಮೇಜ್ ಪ್ಲೇಸಸ್, ಸುಬ್ರಹ್ಮಣ್ಯ, ಧರ್ಮಸ್ಥಳ, ಉಡುಪಿ, ಸೋಂದ, ಮಂತ್ರಾಲಯ, ಇವುಗಳಿಗೆಲ್ಲ ತೀರ್ಥಯಾತ್ರಾ ಸ್ಥಳಗಳು ಅಂತ ಹೇಳ್ತೀವಿ. ಪಿಲ್ಗ್ರಿಮೇಜ್ ಪ್ಲೇಸಸ್, ಮರುಭೂಮಿಗಳು ಡೆಸರ್ಟ್ಸ್, ಕಣಿವೆಗಳು ವ್ಯಾಲೀಸ್, ಸರೋವರಗಳು ಲೇಕ್ಸ್, ಮತ್ತು ಸಾಗರಗಳು ಓಕೆ ಸೀಸ್ ಅಥವಾ ಓಷಿಯನ್. ಸಾಗರಗಳಿಗೆ ಸಮುದ್ರಕ್ಕೆ ಸೀಸ್ ಅಂತೀವಿ, ಹಿಂಗಾಗಿ ಸಾಗರಗಳಿಗೆ ಏನಂತ ಹೇಳ್ಬೋದು, ಓಸಿಯನ್ಸ್. ಇವನ್ನೆಲ್ಲ ವಿವರವಾಗಿ ಬರೆದು ಬಿಟ್ರೆ ಟ್ರಾನ್ಸ್ಲೇಷನ್ ಈಸ್ ಕಂಪ್ಲೀಟೆಡ್. ಇಂಡಿಯಾ ಹ್ಯಾಸ್ ಸೆವರಲ್ ಕಲ್ಚರ್ಸ್, ಪಿಲ್ಗ್ರಿಮೇಜ್ ಪ್ಲೇಸಸ್, ಡೆಸರ್ಟ್ಸ್, ವ್ಯಾಲೀಸ್, ಲೇಕ್ಸ್, ಅಂಡ್ ಓಸಿಯನ್ಸ್. ಓಕೆ, ಇದನ್ನೇ ನೀಟ್ ಆಗಿ ಬರೆದಾಗ ಓಕೆ ವಾಟ್ ವಿಲ್ ಬಿ ದ ಫೈನಲ್ ಟ್ರಾನ್ಸ್ಲೇಷನ್, ಇಂಡಿಯಾ ಹ್ಯಾಸ್ ಮೆನಿ ಆರ್ ಸೆವರಲ್ ಆರ್ ಡಿಫ್ರೆಂಟ್ ಕಲ್ಚರ್ಸ್, ಪಿಲ್ಗ್ರಿಮೇಜ್ ಪ್ಲೇಸಸ್, ಡೆಸರ್ಟ್ಸ್, ವ್ಯಾಲೀಸ್, ಲೇಕ್ಸ್, ಅಂಡ್ ಓಷನ್ಸ್. ನೋಡಿ, ನಾನು 2-3 ಸಾರಿ ರಿಪೀಟ್ ಮಾಡ್ತೀನಿ, ರಿಪಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಟ್ಸ್ ಅ ಮದರ್ ಆಫ್ ಸ್ಕಿಲ್ಸ್. ಇನ್ನ ದಿಸ್ ಈಸ್ ಪ್ರೆಸೆಂಟ್ ಟೆನ್ಸ್ ಆಯ್ತು. ಇನ್ನ ಮತ್ತೆ ಯಾವ್ಯಾವ ಟೆನ್ಸ್ ಅಲ್ಲಿ ಕೊಡಬಹುದು ಸ್ನೇಹಿತರೆ? ಹೊಂದಿದೆ ಪ್ರೆಸೆಂಟ್ ಟೆನ್ಸ್, ಹೊಂದಿತ್ತು ಪಾಸ್ಟ್, ಯಾವಾಗಲೂ ಹೊಂದಿರುವುದು ಫ್ಯೂಚರ್. ಸೊ ಏನಂತ ಕೊಡಬಹುದು ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ಹೊಂದಿದೆ ಬದಲು ಹಿಂದೂ ಹೊಂದಿತ್ತು ಅಂತ ಹೇಳಬೇಕಾಗಿದೆ. ಆವಾಗ ಹ್ಯಾಸ್ ಬದಲು ಏನಾಗತ್ತೆ? ಹ್ಯಾಡ್. ಮತ್ತೆ ಬರುತ್ತೆ ಗಿರಿ, ಭಾರತವು ಅನೇಕ ಅನೇಕ ಸಂಸ್ಕೃತಿಗಳು, ತೀರ್ಥಯಾತ್ರಾ ಸ್ಥಳಗಳು, ಮರುಭೂಮಿಗಳು, ಕಣಿವೆಗಳು, ಸರೋವರಗಳು, ಮತ್ತು ಸಾಗರಗಳನ್ನು ಹೊಂದಿತ್ತು. ಓಕೆ, ರಿಪೀಟ್, ಇಂಡಿಯಾ ಹ್ಯಾಡ್ ಸೆವರಲ್ ಕಲ್ಚರ್ಸ್, ಪಿಲ್ಗ್ರಿಮೇಜ್ ಪ್ಲೇಸಸ್, ಡೆಸರ್ಟ್ಸ್, ವ್ಯಾಲೀಸ್, ಲೇಕ್ಸ್, ಅಂಡ್ ಓಸಿಯನ್ಸ್. ಫ್ಯೂಚರ್ ಏನಾಗ್ಬೋದು? ಫ್ಯೂಚರ್ ಭಾರತವು ಎಲ್ಲ ಸೇಮ್, ಕೊನೆಯ ಪದ ಹೊಂದಿರುವುದು. ಸೊ ಕನ್ನಡದಲ್ಲಿ ಹೊಂದಿರುವುದು, ಇಂಗ್ಲಿಷ್ ನಲ್ಲಿ ಹ್ಯಾಸ್ ಬದಲು ವಾಟ್ ವಿಲ್ ಬಿ ದ ಹೆಲ್ಪಿಂಗ್ ವರ್ಬ್, ವಿಲ್ ಹ್ಯಾವ್. ಸೊ ಇಂಡಿಯಾ ವಿಲ್ ಹ್ಯಾವ್ ಮೆನಿ ಕಲ್ಚರ್ಸ್, ಪಿಲ್ಗ್ರಿಮೇಜ್ ಪ್ಲೇಸಸ್, ಡೆಸರ್ಟ್ಸ್, ವ್ಯಾಲೀಸ್, ಲೇಕ್ಸ್, ಅಂಡ್ ಓಷನ್ಸ್. ಸೊ ಇದನ್ನು ಸಹಿತ 3 ಟೆನ್ಸ್ ಅಲ್ಲಿ ಮಾಡುವಂತದ್ದು. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಎಕ್ಸಾಂಪಲ್. ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಎಕ್ಸಾಂಪಲ್. ಅತಿ ಸರಳವಾದದ್ದು, ಒಂದೇ ಲೈನ್. ಓಕೆ, ಈ ರೀತಿ ಸಣ್ಣ ಸಣ್ಣ ವಾಕ್ಯಗಳನ್ನ ಅರ್ಥ ಮಾಡ್ಕೊಂಡ್ರೆ ಮೈ ಡಿಯರ್ ಫ್ರೆಂಡ್ಸ್ ಪರ್ಫೆಕ್ಟ್ ಆಗ್ತೀರಾ. ಇದನ್ನೇ ದೊಡ್ಡ ವಾಕ್ಯವನ್ನ ನಾವು ಹಂತ ಹಂತವಾಗಿ ಅವಶ್ಯವಾಗಿ ಮಾಡಬಹುದು. ಮಕ್ಕಳು ಫಲೋತ್ಪಾದಕ ಮೆದುಳನ್ನು ಹೊಂದಿದ್ದಾರೆ. ಓಕೆ, ಕೊನೆಯ ಪದ ಹೊಂದಿದ್ದಾರೆ, ಕರ್ತೃಪದ ಯಾರು ಹೊಂದಿದ್ದಾರೆ? ಮಕ್ಕಳು. ಮಕ್ಕಳು ಏಕವಚನ, ಬಹುವಚನ? ಬಹುವಚನ. ಹೀಗಾಗಿ ಚಿಲ್ಡ್ರನ್ ಅಂತ ಇದೆ. ಸೊ ಮಕ್ಕಳು ಚಿಲ್ಡ್ರನ್, ಇದರ ಏಕವಚನ ಚೈಲ್ಡ್ ಆಗತ್ತೆ.
ಚಿಲ್ಡ್ರನ್ ದೇ ಇದ್ದಾಗ ಮಕ್ಕಳು ಯಾವ ಸರ್ವನಾಮದಲ್ಲಿ ಬರುತ್ತೆ? ಐ, ಯು, ಹಿ, ಶಿ, ಇಟ್, ದೇ ಮತ್ತು ವಿ ದೇ ಬರುತ್ತೆ. ದೇ ಇದ್ದಾಗ ಹ್ಯಾವ್, ಚಿಲ್ಡ್ರನ್ ಹ್ಯಾವ್. ಇನ್ನ ಫಲೋತ್ಪಾದಕ ಮೆದುಳು, ಫರ್ಟೈಲ್ ಬ್ರೈನ್ ಅಂತ ಹೇಳ್ತೀವಿ. ಓಕೆ, ಸೊ ಫಲೋತ್ಪಾದಕ ಮೆದುಳು, ಫರ್ಟೈಲ್ ಬ್ರೈನ್, ವೆರಿ ಸಿಂಪಲ್. ಚಿಲ್ಡ್ರನ್ ಹ್ಯಾವ್ ಕರ್ತೃಪದ ಕೊನೆಯ ಪದ, ಚಿಲ್ಡ್ರನ್ ಹ್ಯಾವ್ ಏನನ್ನು ಹೊಂದಿದ್ದಾರೆ? ಫಲೋತ್ಪಾದಕ ಮೆದುಳು, ಫರ್ಟೈಲ್ ಬ್ರೈನ್. ಸೊ ವಾಟ್ ಈಸ್ ದ ಫೈನಲ್ ಆನ್ಸರ್ ಮೈ ಡಿಯರ್ ಫ್ರೆಂಡ್ಸ್? ವೆರಿ ಸಿಂಪಲ್, ಚಿಲ್ಡ್ರನ್ ಹ್ಯಾವ್ ಫರ್ಟೈಲ್ ಬ್ರೈನ್. ಓಕೆ, ಸೊ ಸಿಂಪಲ್ ಆಗಿಯೂ ಇರುತ್ತೆ ಟ್ರಾನ್ಸ್ಲೇಷನ್, ಫಾಸ್ಟ್ ಆಗಿ ಮಾಡಬಹುದು, ಸ್ವಲ್ಪ ಸಮಯದಲ್ಲೂ ಮಾಡಬಹುದು ಅಂತ ನಿಮಗೆ ತೋರಿಸ್ಕೊಡಕ್ಕೆ ಇವತ್ತು ಈ ಒಂದು ಪುಟ್ಟ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವಾಗಲೂ ಟ್ರಾನ್ಸ್ಲೇಷನ್ ಅಂದ ತಕ್ಷಣ ದೊಡ್ಡ ದೊಡ್ಡದೇ ಇರುತ್ತೆ ಅಂತ ಅಲ್ಲ, ಸಣ್ಣ ವಾಕ್ಯ ಈಸಿನೂ ಅಲ್ಲ, ದೊಡ್ಡ ವಾಕ್ಯ ಡಿಫಿಕಲ್ಟೂ ಅಲ್ಲ. ಓಕೆ, ಎಲ್ಲ ಇರೋದು ಪದ ಸಂಪತ್ತು, ವ್ಯಾಕರಣ ಮತ್ತು ಆ ನಿಯಮದ ಪ್ರಕಾರ. ಇನ್ನ ಪಾಸ್ಟ್ ಟೆನ್ಸ್ ಏನಾಗುತ್ತೆ ಸ್ನೇಹಿತರೆ? ಮಕ್ಕಳು ಫಲೋತ್ಪಾದಕ ಮೆದುಳನ್ನು ಹೊಂದಿದ್ದರು ಅಂತ ಹೇಳಿದ್ರೆ ಯಾವ ಟೆನ್ಸು ಹ್ಯಾವ್ ಬದಲು ಇದೇನು ಬರುತ್ತೆ? ಹ್ಯಾಡ್. ಚಿಲ್ಡ್ರನ್ ಹ್ಯಾಡ್ ಫರ್ಟೈಲ್ ಬ್ರೈನ್. ಫ್ಯೂಚರ್ ಏನಾಗುತ್ತೆ? ಮಕ್ಕಳು ಫಲೋತ್ಪಾದಕ ಮೆದುಳನ್ನು ಹೊಂದಿರುವರು. ಸೊ ಚಿಲ್ಡ್ರನ್ ವಿಲ್ ಹ್ಯಾವ್ ಫರ್ಟೈಲ್ ಬ್ರೈನ್. ಚಿಲ್ಡ್ರನ್ ವಿಲ್ ಹ್ಯಾವ್ ಫರ್ಟೈಲ್ ಬ್ರೈನ್. ಅರ್ಥ ಆಯ್ತಾ? ಓಕೆ, ಸೊ ಚಿಲ್ಡ್ರನ್ ಹ್ಯಾವ್, ಚಿಲ್ಡ್ರನ್ ಹ್ಯಾಡ್, ಚಿಲ್ಡ್ರನ್ ವಿಲ್ ಹ್ಯಾವ್. ಮಕ್ಕಳು ಫಲೋತ್ಪಾದಕ ಮೆದುಳನ್ನು ಹೊಂದಿದ್ದಾರೆ, ಹೊಂದಿದ್ದರು, ಹೊಂದುವರು ಅಥವಾ ಹೊಂದಿರುವರು. ಸೊ ಅತಿ ಸರಳವಾದ ಉದಾಹರಣೆ. ಲೆಟ್ಸ್ ಮೂವ್ ಆನ್ ಟು ದ ಥರ್ಡ್ ಎಕ್ಸಾಂಪಲ್ ಮೈ ಡಿಯರ್ ಫ್ರೆಂಡ್ಸ್. ಭಾರತದ ವಾಯುಪಡೆಯು ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಹೊಂದಿದೆ. ಕೊನೆಯ ಪದ ಹೊಂದಿದೆ, ಇದನ್ನ ಹೊಂದಿರುತ್ತದೆ ಅಂತಾನು ಕೊಡಬಹುದು. ಕರ್ತೃಪದ ಭಾರತದ ವಾಯುಪಡೆಯು, ಯು ಇರುದ್ರಿಂದ ಏಕವಚನ ಇಟ್ಟಲ್ಲಿ ಬರುತ್ತೆ. ಅದು ಅಥವಾ ಇದು ಹೊಂದಿದೆ ಅಥವಾ ಹೊಂದಿರುತ್ತದೆ ಇಟ್ಟಿದ್ದಾಗ ಇಲ್ಲಿ ಏನ್ ಬರುತ್ತೆ? ಹ್ಯಾಸ್. ಇನ್ನ ಭಾರತದ ವಾಯುಪಡೆಯು ಇಂಡಿಯನ್ ಏರ್ ಫೋರ್ಸ್. ಸೊ ಇಂಡಿಯನ್ ಏರ್ ಫೋರ್ಸ್ ಕರ್ತೃಪದ, ಹ್ಯಾಸ್ ಕೊನೆಯ ಪದ. ಏನನ್ನ ಅತ್ಯಾಧುನಿಕ ಅಂತ ಹೇಳಕ್ಕೆ ವಿ ಕ್ಯಾನ್ ಯೂಸ್ ದ ವರ್ಡ್ ಸಾಫಿಸ್ಟಿಕೇಟೆಡ್. ಯುದ್ಧ ವಿಮಾನಗಳಿಗೆ ಕಾಂಬ್ಯಾಟ್ ಏರ್ ಕ್ರಾಫ್ಟ್ಸ್ ಅಂತನೂ ಹೇಳಬಹುದು. ಫೈಟರ್ ಜೆಟ್ಸ್ ಅಂತನೂ ಹೇಳ್ತೀವಿ. ಓಕೆ, ಅದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಒಮ್ಮೊಮ್ಮೆ ಇಂಗ್ಲಿಷ್ ಟು ಕನ್ನಡ ಈ ವರ್ಡ್ ಕೇಳಬಹುದು, ಏನಂತ? ಕಾಂಬ್ಯಾಟ್ ಏರ್ ಕ್ರಾಫ್ಟ್. ಹಿಂಗಾಗಿ ಈ ಪದವನ್ನು ನೆನಪಿಟ್ಕೊಳ್ಳಿ. ಸೊ ಇಂಡಿಯನ್ ಏರ್ ಫೋರ್ಸ್ ಕರ್ತೃಪದ, ಹ್ಯಾಸ್ ಕೊನೆಯ ಪದ, ಅತ್ಯಾಧುನಿಕ ಸಾಫಿಸ್ಟಿಕೇಟೆಡ್ ಕಾಂಬ್ಯಾಟ್ ಏರ್ ಕ್ರಾಫ್ಟ್. ಸೊ ಇದನ್ನ ಫೈನಲ್ ಆಗಿ ಬರೆದಾಗ ದಿಸ್ ಈಸ್ ವಾಟ್ ಇಟ್ ಇಸ್. ನೋಡಿ, ಹ್ಯಾವ್ ಫಾರ್ಮ್ ಎಷ್ಟು ಫಾಸ್ಟ್ ಆಗಿ ಮಾಡಬಹುದು. ದ ಇಂಡಿಯನ್ ಏರ್ ಫೋರ್ಸ್ ನಿರ್ದಿಷ್ಟವಾಗಿ ಹೇಳ್ತಾ ಇರೋದ್ರಿಂದ ದ ಇಂಡಿಯನ್ ಏರ್ ಫೋರ್ಸ್ ಕರ್ತೃಪದ, ಹ್ಯಾಸ್ ಕೊನೆಯ ಪದ, ಸಾಫಿಸ್ಟಿಕೇಟೆಡ್ ಕಾಂಬ್ಯಾಟ್ ಏರ್ ಕ್ರಾಫ್ಟ್ ಉಳಿದ ಪದ. ಓಕೆ ಮೈ ಡಿಯರ್ ಫ್ರೆಂಡ್ಸ್. ಇನ್ನ ಹೊಂದಿದೆ ಬದಲು ಒಂದ್ ವೇಳೆ ಅವ್ರು ಏನ್ ಕೊಡಬಹುದು? ಹೊಂದಿತ್ತು ಅಂತ ಕೊಡಬಹುದು. ಈ ಮೊದಲು ಹೊಂದಿತ್ತು ಅಂತ ಹೇಳಬೇಕಾದ್ರೆ ಇಲ್ಲಿ ಹ್ಯಾಸ್ ಬದಲು ಏನ್ ಬರುತ್ತೆ? ಹ್ಯಾಡ್. ಸೊ ಇಂಡಿಯನ್ ಏರ್ ಫೋರ್ಸ್ ಹ್ಯಾಡ್ ಸಾಫಿಸ್ಟಿಕೇಟೆಡ್ ಕಾಂಬ್ಯಾಟ್ ಏರ್ ಕ್ರಾಫ್ಟ್. ಇನ್ನ ಮತ್ತೆ ಮುಂದಿನದು ಹೊಂದಿದೆ ಆದ್ಮೇಲೆ ಹೊಂದಿತ್ತು, ಅದಾದ್ಮೇಲೆ ಒಂದು ವೇಳೆ ಹೊಂದಿರುವುದು ಅಂತ ಕೊಟ್ರೆ ವಾಟ್ ಕ್ಯಾನ್ ಬಿ ಡನ್? ಹೊಂದಿರುವುದು. ಇನ್ನು ಮುಂದಿನ ಅದು ಹೊಂದಿರುವುದು, ಆವಾಗ ಫ್ಯೂಚರ್ ದ ಇಂಡಿಯನ್ ಏರ್ ಫೋರ್ಸ್ ವಿಲ್ ಹ್ಯಾವ್ ಸಾಫಿಸ್ಟಿಕೇಟೆಡ್ ಕಾಂಬ್ಯಾಟ್ ಏರ್ ಕ್ರಾಫ್ಟ್. ಹೊಂದಿದೆ, ಹೊಂದಿತ್ತು, ಹೊಂದಿರುವುದು. ಓಕೆ, ಸೊ ಈ ರೀತಿ ಈ ಮೊದಲಿನ ವಾಕ್ಯಗಳು ಸ್ವಲ್ಪ ದೊಡ್ಡ ವಾಕ್ಯಗಳು ಇದ್ವು. ಓಕೆ, ಸ್ವಲ್ಪ ಟೈಮ್ ತಗೊಂಡಿದ್ವಿ ಹೇಳುವರ್ತ. ನಾವು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲನೂ ಸರಿ ಸಮಾನಾಗಿ ಮಾಡಬಹುದು. ಸೊ ಅಂದ್ರೂ ಹೋಲಿಕೆ ಮಾಡಿದಾಗ ಹ್ಯಾವ್ ರೂಪದ ವಾಕ್ಯಗಳು ಓಕೆ ವೇಗವಾಗಿ ಮಾಡಬಹುದು. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸ್ನೇಹಿತರೆ,
ಸೊ ನಮ್ಮ ಅನುಕೂಲತೆಗೆ, ನಮ್ಮ ಅನುಕೂಲತೆಗೆ ನಾಲ್ಕು ತರಹದ ಫಾರ್ಮ್ಗಳನ್ನ ನಾವು ಅಧ್ಯಯನ ಮಾಡಿದ್ದೀವಿ. ಓಕೆ, ಈಗ ಒಂದೇ ವಾಕ್ಯವನ್ನ 12 ತರ ಪ್ಲಸ್ 6 ಮಾಡೆಲ್ ಆಕ್ಸಿಲರಿ ಮಾಡುವಂಥದ್ದು ಒಮ್ಮೆ ಹೇಳ್ಕೊಟ್ ಬಿಡ್ತೀನಿ, ನಿಮಗೆ ಅನುಕೂಲ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಐ ಸ್ಟಡಿ, ನಾಲ್ಕು ಟೆನ್ಸ್, ನಾಲ್ಕು ವಿಧಗಳು, ಮೂರು ಟೆನ್ಸ್ ಹೇಳ್ಬಿಡ್ತೀನಿ ನೋಡಿ. ಐ ಸ್ಟಡಿ, ನಾನು ಅಧ್ಯಯನ ಮಾಡುತ್ತೇನೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಐ ಎಂ ಸ್ಟಡಿಯಿಂಗ್, ಪ್ರೆಸೆಂಟ್ ಕಂಟಿನ್ಯೂಸ್, ನಾನು ಅಧ್ಯಯನ ಮಾಡುತ್ತಿದ್ದೇನೆ, ಪ್ರೆಸೆಂಟ್ ಪರ್ಫೆಕ್ಟ್. ಐ ಹ್ಯಾವ್ ಸ್ಟಡೀಡ್, ನಾನು ಅಧ್ಯಯನ ಮಾಡಿದ್ದೇನೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಐ ಹ್ಯಾವ್ ಬೀನ್ ಸ್ಟಡಿಯಿಂಗ್, ಅರ್ಥ ಇದನ್ನ ಮೂರ್ ತರ ಬರೀಬಹುದು, ನಾನು ಅಧ್ಯಯನ ಮಾಡುತ್ತಾ ಇದ್ದೇನೆ, ಅಥವಾ ನಾನು ಅಧ್ಯಯನ ಮಾಡುತ್ತಲೇ ಇದ್ದೇನೆ, ಅಥವಾ ನಾನು ಅಧ್ಯಯನ ಮಾಡುತ್ತಲಿದ್ದೇನೆ. ಪ್ರೆಸೆಂಟ್ ಟೆನ್ಸ್ 4 ಟೈಪ್ಸ್. ಇದನ್ನೇ ಪಾಸ್ಟ್ ಟೆನ್ಸ್ ಅಲ್ಲಿ ಬೇರೆ ಇಂಕಿಂದ ಬರೆದು ಪ್ರಾಕ್ಟೀಸ್ ಮಾಡೋಣ. ಒಂದು ವಾಕ್ಯವನ್ನ ಮಾಡೆಲ್ ಆಕ್ಸಿಲರಿ ಮತ್ತು ನಾಲ್ಕು ಟೆನ್ಸ್, ಅಂದ್ರೆ ನಿಮ್ಮ ಮುಂಬರುವ ಎಕ್ಸಾಮ್ಗೆ ಅವಶ್ಯವಾಗಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪಾಸ್ಟ್ ಟೆನ್ಸ್ ಮಾಡೋಣ. ಐ ಸ್ಟಡೀಡ್, ಐ ಸ್ಟಡೀಡ್, ನಾನು ಅಧ್ಯಯನ ಮಾಡಿದೆ, ಅಥವಾ ನಾನು ಅಧ್ಯಯನ ಮಾಡಿದೆನು, ಒತ್ತಕ್ಷರ ಇಲ್ಲ. ನೆಕ್ಸ್ಟ್, ಐ ವಾಸ್ ಸ್ಟಡಿಯಿಂಗ್, ನಾನು ಅಧ್ಯಯನ ಮಾಡುತ್ತಿದ್ದೆ, ಅಥವಾ ನಾನು ಅಧ್ಯಯನ ಮಾಡುತ್ತಿದ್ದೆನು, ಪಾಸ್ಟ್ ಕಂಟಿನ್ಯೂಸ್. ಇನ್ನ ಪಾಸ್ಟ್ ಪರ್ಫೆಕ್ಟ್, ಐ ಹ್ಯಾಡ್ ಸ್ಟಡೀಡ್, ನಾನು ಅಧ್ಯಯನ ಮಾಡಿದ್ದೆ, ಒತ್ತಕ್ಷರ ಕಡ್ಡಾಯ, ಅಥವಾ ನಾನು ಅಧ್ಯಯನ ಮಾಡಿದ್ದೇನು, ಒಂದು ನಿರ್ದಿಷ್ಟ ವೇಳೆ ಇರುತ್ತೆ, ಹಿಂಗಾಗಿ ಒತ್ತಕ್ಷರ ಬರುತ್ತೆ. ಇನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಐ ಹ್ಯಾಡ್ ಬೀನ್ ಸ್ಟಡಿಯಿಂಗ್, ನಾನು ಅಧ್ಯಯನ ಮಾಡುತ್ತಾ ಇದ್ದೆ, ಅಥವಾ ನಾನು ಅಧ್ಯಯನ ಮಾಡುತ್ತಲೇ ಇದ್ದೆ, ಅಥವಾ ನಾನು ಅಧ್ಯಯನ ಮಾಡುತ್ತಲಿದ್ದೆ ಅಥವಾ ಲಿದ್ದೆನು. 4 ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್. ಇನ್ನ ಫ್ಯೂಚರ್ ಟೆನ್ಸ್, 4 ಟೈಪ್ಸ್ ಆಫ್ ಫ್ಯೂಚರ್ ಟೆನ್ಸ್ ಅರ್ಥ ಮಾಡ್ಕೊಳ್ಳೋಣ. ಆಲ್ ಅಟ್ ಒನ್ ಸ್ಟ್ರೆಸ್, ಫ್ಯೂಚರ್, ಐ ಶಾಲ್ ಸ್ಟಡಿ, ನಾನು ಅಧ್ಯಯನ ಮಾಡುವೆ ಅಥವಾ ನಾನು ಅಧ್ಯಯನ ಮಾಡುವೆನು, ಉಪಕಾರ ಬರುತ್ತೆ. ಇನ್ನ ಐ ಶಾಲ್ ಬಿ ಸ್ಟಡಿಯಿಂಗ್, ನಾನು ಅಧ್ಯಯನ ಮಾಡುತ್ತಿರುವೆ ಅಥವಾ ನಾನು ಅಧ್ಯಯನ ಮಾಡುತ್ತಿರುವೆನು, ಫ್ಯೂಚರ್ ಪರ್ಫೆಕ್ಟ್, ಐ ಶಾಲ್ ಹ್ಯಾವ್ ಸ್ಟಡೀಡ್, ನಾನು ಅಧ್ಯಯನ ಮಾಡಿರುವೆ ಅಥವಾ ನಾನು ಅಧ್ಯಯನ ಮಾಡಿರುವೆನು, ನೀವು ಸೇರಿಸಬಹುದು. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್, ಐ ಶಾಲ್ ಹ್ಯಾವ್ ಬೀನ್ ಸ್ಟಡಿಯಿಂಗ್, ನಾನು ಅಧ್ಯಯನ ಮಾಡುತ್ತಾ ಇರುವೆನು ಅಥವಾ ಅಧ್ಯಯನ ಮಾಡುತ್ತಲೇ ಇರುವೆನು ಅಥವಾ ನಾನು ಅಧ್ಯಯನ ಮಾಡುತ್ತಾ ಇರುವೆನು, ಮಾಡುತ್ತಲೇ ಇರುವೆನು, ಕೂಡಿಸಿ ಬರದಾಗೆ ಮಾಡುತ್ತಲಿರುವೆನು, ಮೂರ್ ತರನು ಬರಿಬಹುದು. ಇನ್ನ ಮಾಡೆಲ್ ಆಕ್ಸಿಲರಿ, ಮಾಡೆಲ್ ಆಕ್ಸಿಲರಿ ಅದರಲ್ಲಿ ಕೆಲವೊಂದು ತಗೊಳ್ಳ. ನಂಬರ್ 1, I have to study, ನಾನು ಅಧ್ಯಯನ ಮಾಡಬೇಕು. ಕೆಲವೊಮ್ಮೆ ಒಂದು ಮಾಡೆಲ್ ಎಕ್ಸಾಮ್ ಪದಗಳು ಒಂದೇ ಅರ್ಥವನ್ನ ಕೊಡ್ತವೆ. ಐ ಹ್ಯಾವ್ ಟು ಸ್ಟಡಿ, ಐ ಶುಡ್ ಸ್ಟಡಿ, ಓಕೆ, ಅರ್ಥವನ್ನ ಇದೇ ರೀತಿ ಕೊಡ್ತವೆ, ನಾನು ಅಧ್ಯಯನ ಮಾಡಬೇಕು. ಇನ್ನ ಐ ಮಸ್ಟ್ ಸ್ಟಡಿ, ನಾನು ಅಧ್ಯಯನ ಮಾಡಲೇಬೇಕು. ಮಸ್ಟ್ ಇದು ಏನ್ ತೋರಿಸುತ್ತೆ, ಕಂಪಲ್ಸನ್, ಕಡ್ಡಾಯ, ಅಧ್ಯಯನ ಮಾಡಲೇಬೇಕು. ಇನ್ನ ಐ ಮೇ ಸ್ಟಡಿ, ನಾನು ಅಧ್ಯಯನ ಮಾಡಬಹುದು. ಇದನ್ನ
ಮೈಟ್ ದಿಂದನು ಯೂಸ್ ಮಾಡ್ತೀವಿ. ಮೈಟ್ ಇದು ಮೇ ಇದರ ಪಾಸ್ಟ್ ಟೆನ್ಸ್ ರೂಪನೂ ಹೌದು. ಐ ಮೇ ಸ್ಟಡಿ, ನಾನು ಅಧ್ಯಯನ ಮಾಡಬಹುದು, ಇದರ ಪಾಸ್ಟ್ ಟೆನ್ಸ್ ಮೈಟ್ ಅರ್ಥ ಬಹುದೇ ಆಗುತ್ತೆ. ಇನ್ನ ಐ ಕ್ಯಾನ್ ಸ್ಟಡಿ, ನಾನು ಅಧ್ಯಯನ ಮಾಡಬಲ್ಲೇನು, ನಾನು ಅಧ್ಯಯನ ಮಾಡಬಲ್ಲೆ ಅಥವಾ ನಾನು ಅಧ್ಯಯನ ಮಾಡಬಲ್ಲೇನು. ಇನ್ನ ಐ ಕುಡ್ ಸ್ಟಡಿ, ಇದಕ್ಕೂ ಎರಡು ಅರ್ಥ ಆಗತ್ತೆ. ಒಂದು ಕ್ಯಾನ್ ಅರ್ಥದಲ್ಲೇನೆ ಬರೀಬಹುದು, ನಾನು ಅಧ್ಯಯನ ಮಾಡಬಲ್ಲೇನು. ಇನ್ನೊಂದು ಪಾಸ್ಟ್ ಟೆನ್ಸ್ ಯೂಸ್ ಮಾಡಬಹುದು, ನನಗೆ ಅಧ್ಯಯನ ಮಾಡಲು ಸಾಧ್ಯವಾಯಿತು. ಓಕೆ, ಎಸ್. ಸೊ ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡಲೇಬೇಕು, ಅಧ್ಯಯನ ಮಾಡಬಹುದು, ಅಧ್ಯಯನ ಮಾಡಬಲ್ಲೇನು, ಅಧ್ಯಯನ ಮಾಡಬಲ್ಲೇನು ಅಥವಾ ಅಧ್ಯಯನ ಮಾಡಲು ಸಾಧ್ಯವಾಯಿತು. ಓಕೆ, ಸೊ ಈ ರೀತಿ ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್ ಮತ್ತೆ ಶುಡ್, ಈ ರೀತಿ ಅರ್ಥವನ್ನು ಸಹಿತ ನಾವು ಕಲಿಸ್ಕೋಬಹುದು. ಸೊ ಒಂದೇ ವಾಕ್ಯವನ್ನ ಈ ರೀತಿ ಬೇರೆ ಬೇರೆ ತರ ಮಾಡುವಂತಹ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಸೊ ಇನ್ನೊಂದು ಎರಡು ಮೂರು ಇದೆ. ಫಾರ್ ಎಕ್ಸಾಂಪಲ್, ಐ ಯೂಸ್ಡ್ ಟು ಸ್ಟಡಿ, ಬೇರೆ ಬೇರೆ ತರಹದ ಅರ್ಥಗಳನ್ನ ಕೊಡುವಂತಹ ವಾಕ್ಯಗಳನ್ನ ಹೇಳ್ತಾ ಇದ್ದೀನಿ, ಒಂದೇ ವರ್ಬು. ಐ ಯೂಸ್ಡ್ ಟು ಸ್ಟಡಿ ಅಂದ್ರೆ ನಾನು ಅಧ್ಯಯನ ಮಾಡುತ್ತಿದ್ದೆ ಅಥವಾ ಮಾಡುತ್ತಿದ್ದೆನು ಅಥವಾ ನನಗೆ ಅಧ್ಯಯನ ಮಾಡುವ ಅಭ್ಯಾಸವಾಗಿತ್ತು. ಓಕೆ, ಇನ್ನ ಇನ್ನೊಂದು ಬಹಳ ಉಪಯೋಗ ಆಗುವಂಥದ್ದು, ಐ ವುಡ್ ಲೈಕ್ ಟು ಸ್ಟಡಿ. ಓಕೆ, ನಾಳೆ ಇಂಗ್ಲಿಷ್ ಟು ಕನ್ನಡ ಐ ಬದಲು ಹೀ ಕೊಡಬಹುದು, ಹೀ ಬದಲು ಶಿ ಕೊಡಬಹುದು, ದೇ ಕೊಡಬಹುದು. ಓಕೆ, ಅವಾಗ ಈ ಅರ್ಥ ನಿಮಗೆ ಅನುಕೂಲ ಆಗುತ್ತೆ. ಐ ವುಡ್ ಲೈಕ್ ಟು ಸ್ಟಡಿ, ನಾನು ಅಧ್ಯಯನ ಮಾಡಲು ಬಯಸುವೆನು ಅಥವಾ ಅಧ್ಯಯನ ಮಾಡಲು ಇಚ್ಛಿಸುವೆನು. ಓಕೆ, ಇನ್ನ ವಿಶೇಷವಾಗಿ ಓ ಯು ಜಿ ಎಚ್ ಟಿ ಆಟ್ ಅಂತ ಹೇಳ್ತೀವಿ, ಐ ಆಟ್ ಟು ಸ್ಟಡಿ. ಓಕೆ, ಇಲ್ಲಿ ನಾನು ಅಧ್ಯಯನ ಮಾಡಬೇಕು, ಅಲ್ಲಿ ಬ್ರಾಕೆಟ್ ಅಲ್ಲಿ ಏನಿರ್ತದೆ ಒಳಗಡೆ ಅಂತಂದ್ರೆ ನಿಯಮದಂತೆ ಅಥವಾ ಕರ್ತವ್ಯದಂತೆ ಅಂತ ಅರ್ಥ. ಸೊ ಆಟ್ ಅಂತ ಬಂದಾಗ ಅದು ನಾವು ಅರ್ಥ ಮಾಡ್ಕೋಬೇಕು ಏನಂತ, ನಿಯಮದಂತೆ ಕರ್ತವ್ಯದಂತೆ. ಬೆಸ್ಟ್ ಎಕ್ಸಾಂಪಲ್ ಈಸ್ ವಿ ಆಟ್ ಟು ಸ್ಟಡಿ, ನಾವು ಅಧ್ಯಯನ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಅದು ನಿಯಮನೂ ಹೌದು, ಕರ್ತವ್ಯನೂ ಹೌದು. ವಿ ಆಟ್ ಟು ರಿಸ್ಪೆಕ್ಟ್ ಅವರ್ ಎಲ್ಡರ್ಸ್, ನಾವು ನಮ್ಮ ಹಿರಿಯರನ್ನು ಗೌರವಿಸಬೇಕು, ನಿಯಮನೂ ಹೌದು ಕರ್ತವ್ಯನೂ ಹೌದು. ಓಕೆ, ಇನ್ನ ಇನ್ನೊಂದು ಉಪಯೋಗ ಆಗುವಂತದ್ದು ಬಹಳ ವಾಕ್ಯಗಳಲ್ಲಿ, ಇನ್ ಆರ್ಡರ್ ಟು ಸ್ಟಡಿ, ಅಧ್ಯಯನ ಮಾಡಲು. ಇನ್ ಆರ್ಡರ್ ಟು ಸ್ಟಡಿ, ಅಧ್ಯಯನ ಮಾಡಲು. ಇನ್ ಆರ್ಡರ್ ಟು ಎನ್ಕರೇಜ್, ಉತ್ತೇಜಿಸಲು ಅಥವಾ ಉತ್ತೇಜಿಸುವ ನಿಟ್ಟಿನಲ್ಲಿ, ಅಧ್ಯಯನ ಮಾಡುವ ನಿಟ್ಟಿನಲ್ಲಿ. ಓಕೆ, ಈ ರೀತಿ ಹೇಳ್ಬೋದು. ಟು ಅಂತಾನು ಬಳಕೆ ಮಾಡಬಹುದು, ಇನ್ ಆರ್ಡರ್ ಟು ಸ್ಟಡಿ ಆಲ್ಸೋ. ಓಕೆ, ಈ ರೀತಿ ಒಂದೇ ಪದದ ವಾಕ್ಯಗಳು ಬೇರೆ ಬೇರೆ ರೀತಿ ಹೇಳಿದ್ದೀನಿ. ನೀವು ಸ್ಟಡಿ ಬದಲು ಸಿಂಗ್, ಸಿಂಗ್ ಬದಲು ರೈಟ್, ರೈಟ್ ಬದಲು ರೀಡ್ ಪ್ರಾಕ್ಟೀಸ್ ಮಾಡಿ. ಇನ್ ಆರ್ಡರ್ ಟು ರೀಡ್, ಓದಲು. ಇನ್ ಆರ್ಡರ್ ಟು ರೈಟ್, ಬರೆಯಲು. ಐ ಆಟ್ ಟು ರೈಟ್, ನಾನು ಬರೆಯಬೇಕು ಕರ್ತವ್ಯದಂತೆ ಅಥವಾ ನಿಯಮದಂತೆ. ಈ ರೀತಿ 12 ತರ ಟೆನ್ಸು ಪ್ಲಸ್ 4 ಪ್ಲಸ್ 8, ಮುಂದೆ 8 ತರ ಎಷ್ಟು ವಾಕ್ಯಗಳನ್ನು ಮಾಡಬಹುದು. ಆಲ್ಮೋಸ್ಟ್ ಎಲ್ಲ ಸೇರಿ ಹತ್ರ ಒಂದು ಕ್ರಿಯಾಪದವನ್ನ ಬಳಕೆ ಮಾಡಿ 20 ತರದ ವಾಕ್ಯಗಳನ್ನ ಹೆಂಗ್ ಮಾಡಬೇಕು ಕಲ್ತಿದ್ದೀವಿ ಸ್ನೇಹಿತರೆ. ಹಿಂಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅವಶ್ಯವಾಗಿ ನಾವು ಒಳ್ಳೆ ಭಾಷಾಂತರ ಮಾಡಬಹುದು. ಒಂದು ಒಳ್ಳೆಯ ವ್ಯಾಕರಣ, ಪದ ಸಂಪತ್ತು, ನಿಯಮ ಇದ್ದಾಗ ವಿ ಕ್ಯಾನ್ ಹ್ಯಾವ್ ದ ಬೆಸ್ಟ್ ಟ್ರಾನ್ಸ್ಲೇಷನ್ ಅಂತ ಹೇಳ್ತಾ. ಓಕೆ, ಸೊ ಮುಂಬರುವ ಪರೀಕ್ಷೆಗೆ ಸಕಾರಾತ್ಮಕ ಮನೋಭಾವದಿಂದ ಮುನ್ನುಗ್ಗಿ ಯು ಕ್ಯಾನ್ ಡೂ ಇಟ್ ಅಂತ ಅನ್ಕೊಳ್ಳಿ. ಈ ಅವಕಾಶವನ್ನು ಕೊಟ್ಟಂತ ನಮ್ಮ ನಿರ್ದೇಶಕರಿಗೆ, ಲಕ್ಷ್ಮಣ್ ಉಪ್ಪಾರ್ ಸರ್ ಅವರಿಗೆ, ಯೂಟ್ಯೂಬ್ ಟೀಮ್ ದವರಿಗೆ, ಕುಳಿತು ಕೇಳಿದಂತ ನಿಮಗೆ, ನಿಮ್ಮ ಪಾಲಕರಿಗೆ ಥ್ಯಾಂಕ್ಸ್ ಅನ್ನ ಹೇಳಿ, ಆಲ್ ದ ಬೆಸ್ಟ್. ಯು ಕ್ಯಾನ್ ಡೂ ಇಟ್, ಥಿಂಕ್ ಪಾಸಿಟಿವ್, ಕೀಪ್ ಸ್ಟಡಿಂಗ್. ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್.